ನಮಸ್ಕಾರ. ಮುಖ್ಯಾಂಶಗಳು. ಮಾಜಿ ರಾಷ್ಟ್ರಪತಿ ಡಾಕ್ಟರ್ ಅಬ್ದುಲ್ ಕಲಾಂ ಪಾರ್ಥಿವ ಶರೀರದ ಅಂತ್ಯ ಸಂಸ್ಕಾರಕ್ಕೆ ಹುಟ್ಟೂರು ರಾಮೇಶ್ವರಂನಲ್ಲಿ ಸಕಲ ಸಿದ್ಧತೆ. 1993 ಮುಂಬೈ ಸರಣಿ ಸ್ಫೋಟ ಪ್ರಕರಣ. ಗಲ್ಲು ಶಿಕ್ಷೆ ತಡೆಗೆ ಯಾಕೂಬ್ ಮೆಮನ್ ಸಲ್ಲಿಸಿದ್ದ ಪರಿಹಾರಾತ್ಮಕ ಅರ್ಜಿ ಸುಪ್ರೀಂಕೋರ್ಟ್ನಿಂದ ವಜಾ. ಲೋಕಸಭೆ ಸುಗಮ ಕಲಾಪ ಸಂಬಂಧ ಸ್ಪೀಕರ್ ಸುಮಿತ್ರಾ ಮಹಾಜನ್ ಅವರಿಂದ ನಾಳೆ ಸರ್ವಪಕ್ಷ ಸಭೆ. ಹಾಗೂ ರೈತರ ಆತ್ಮಹತ್ಯೆ ಪ್ರಕರಣ, ಬಿಜೆಪಿಯಿಂದ ಪರಿಸ್ಥಿತಿ ಅಧ್ಯಯನ, ಕೇಂದ್ರ ಹಾಗೂ ರಾಜ್ಯ ಸರ್ಕಾರಕ್ಕೆ ವರದಿ ಸಲ್ಲಿಕೆ. ವಾರ್ತೆಗಳ ವಿವರ. ಮೊನ್ನೆ ನಿಧನರಾದ ಮಾಜಿ ರಾಷ್ಟ್ರಪತಿ ಡಾಕ್ಟರ್ ಎಪಿಜೆ ಅಬ್ದುಲ್ ಕಲಾಂ ಅವರ ಪಾರ್ಥಿವ ಶರೀರವನ್ನು ಅವರ ಹುಟ್ಟೂರು ತಮಿಳುನಾಡಿನ ರಾಮೇಶ್ವರಂಗೆ ತರಲಾಗಿದೆ. ಸಕಲ ಸರ್ಕಾರಿ ಗೌರವಗಳೊಂದಿಗೆ ನಾಳೆ ಬೆಳಗ್ಗೆ ಪಾರ್ಥಿವ ಶರೀರದ ಅಂತ್ಯ ಸಂಸ್ಕಾರ ರಾಮೇಶ್ವರಂನ ಪೈಕರಂಬುನಲ್ಲಿ ನಡೆಯಲಿದ್ದು ಸಕಲ ಸಿದ್ಧತೆಗಳು ಸಾಗಿವೆ. ಕೇಂದ್ರ ನಗರಾಭಿವೃದ್ಧಿ ಸಚಿವ ವೆಂಕಯ್ಯನಾಯ್ಡು, ಅಂತಿಮ ಸಂಸ್ಕಾರಕ್ಕೆ ಎಲ್ಲ ಸಿದ್ಧತೆಗಳು ನಡೆಯುತ್ತಿದ್ದು ಪ್ರಧಾನಿ ನರೇಂದ್ರ ಮೋದಿ ನಾಳೆ ಬೆಳಗ್ಗೆ 10:30 ರಾಮೇಶ್ವರಂಗೆ ಆಗಮಿಸಿ ಅಂತ್ಯ ಸಂಸ್ಕಾರ ವಿಧಿವಿಧಾನಗಳಲ್ಲಿ ಪಾಲ್ಗೊಳ್ಳಲಿದ್ದಾರೆ ಎಂದರು. Sri Shahnawaz Hussain, former minister, we are all here on behalf of the government because the government have decided to observe the final rites as an official thing from the government of India. Tomorrow, Honorable Prime Minister Sri Narendra Modi also will be coming around 10:30. After that, the cremation will take place and it will be completed. ಮಾಜಿ ರಾಷ್ಟ್ರಪತಿ, ಹಿರಿಯ ವಿಜ್ಞಾನಿ, ಜನಾನುರಾಗಿ ಡಾಕ್ಟರ್ ಕಲಾಂ ಅವರ ಪಾರ್ಥಿವ ಶರೀರದ ಅಂತ್ಯಕ್ರಿಯೆಗೆ ಸಮಾಜದ ವಿವಿಧ ರಂಗಗಳ ಅನೇಕ ಗಣ್ಯರು ದೇಶ ವಿದೇಶದಿಂದ ಆಗಮಿಸುವ ನಿರೀಕ್ಷೆ ಇದೆ. ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಸಹ ಅಂತ್ಯ ಸಂಸ್ಕಾರ ಕಾರ್ಯಕ್ರಮದಲ್ಲಿ ಭಾಗವಹಿಸಲಿದ್ದಾರೆ. ರಾಮೇಶ್ವರಂನಲ್ಲಿ ಡಾಕ್ಟರ್ ಕಲಾಂ ಅವರ ಪಾರ್ಥಿವ ಶರೀರದ ಅಂತಿಮ ದರ್ಶನಕ್ಕೆ ಸಾರ್ವಜನಿಕರು ಹಾಗೂ ಗಣ್ಯರಿಗೆ ಅವಕಾಶ ಕಲ್ಪಿಸಲಾಗಿದೆ. ಅಪಾರ ಜನಸ್ತೋಮ ಪಾರ್ಥಿವ ಶರೀರದ ಅಂತಿಮ ದರ್ಶನ ಪಡೆಯುತ್ತಿದೆ. ಧಾರ್ಮಿಕ ಪ್ರಾರ್ಥನೆಗಳು ಸಹ ನಡೆಯುತ್ತಿವೆ. ಇಂದು ಬೆಳಗ್ಗೆ ಡಾಕ್ಟರ್ ಕಲಾಂ ಅವರ ಪಾರ್ಥಿವ ಶರೀರವನ್ನು ದೆಹಲಿಯಿಂದ ಮಧುರೈ ಮೂಲಕ ರಾಮೇಶ್ವರಂಗೆ ವಿಮಾನದಲ್ಲಿ ತರಲಾಯಿತು. ಈ ಸಂದರ್ಭದಲ್ಲಿ ಭೂಸೇನೆ, ನೌಕಾ ಹಾಗೂ ವಾಯುಪಡೆ ಗೌರವ ನಮನ ಸಲ್ಲಿಸಿದವು. ಕೇಂದ್ರ ಸಚಿವರಾದ ವೆಂಕಯ್ಯನಾಯ್ಡು, ಮನೋಹರ್ ಪರಿಕರ್, ಬಂದರು ಖಾತೆ ರಾಜ್ಯ ಸಚಿವ ಪೊನ್ನು ರಾಧಾಕೃಷ್ಣನ್ ಹಾಗೂ ಬಿಜೆಪಿ ಹಿರಿಯ ನಾಯಕ ಶಹನವಾಜ್ ಹುಸೇನ್ ಸಹ ಇದೇ ವಿಶೇಷ ವಿಮಾನದಲ್ಲಿ ರಾಮೇಶ್ವರಂಗೆ ಆಗಮಿಸಿದರು. ಮಾಜಿ ರಾಷ್ಟ್ರಪತಿ ಡಾಕ್ಟರ್ ಎಪಿಜೆ ಅಬ್ದುಲ್ ಕಲಾಂ ಅವರ ನಿಧನದಿಂದಾಗಿ ತಾವು ಓರ್ವ ಮಾರ್ಗದರ್ಶಕರನ್ನು ಕಳೆದುಕೊಂಡಂತಾಗಿದೆ ಎಂದು ಪ್ರಧಾನಿ ನರೇಂದ್ರ ಮೋದಿ ಹೇಳಿದ್ದಾರೆ. ಡಾಕ್ಟರ್ ಕಲಾಂ ಪ್ರತಿಯೊಬ್ಬರಿಗೂ ಸ್ಫೂರ್ತಿಯಾಗಿದ್ದರು. ಅವರು ವಿಜ್ಞಾನ, ಶಿಕ್ಷಣ ಹಾಗೂ ನೈತಿಕತೆಗೆ ಆದರ್ಶಪ್ರಿಯರಾಗಿದ್ದರು. ಡಾಕ್ಟರ್ ಕಲಾಂ ವ್ಯಕ್ತಿತ್ವ ಮತ್ತು ಸಾಧನೆಗಳು ಮುಂದಿನ ಪೀಳಿಗೆಗೆ ಮಾರ್ಗದರ್ಶಕವಾಗಿವೆ ಎಂದು ಪ್ರಮುಖ ದೈನಿಕಗಳಲ್ಲಿ ಹಂಚಿಕೊಂಡಿರುವ ಲೇಖನದಲ್ಲಿ ಮಾಜಿ ರಾಷ್ಟ್ರಪತಿಯವರಿಗೆ ಭಾವಪೂರ್ಣ ಶ್ರದ್ಧಾಂಜಲಿ ಸಲ್ಲಿಸಿದ್ದಾರೆ. ಜನಾನುರಾಗಿಯಾಗಿದ್ದ ಮಾಜಿ ರಾಷ್ಟ್ರಪತಿ ಡಾಕ್ಟರ್ ಎಪಿಜೆ ಅಬ್ದುಲ್ ಕಲಾಂ ಅವರ ನಿಧನಕ್ಕೆ ರಾಜ್ಯದ ವಿವಿಧೆಡೆ ಶಿಕ್ಷಕ ಹಾಗೂ ವಿದ್ಯಾರ್ಥಿ ಸಮುದಾಯ ತೀವ್ರ ಸಂತಾಪ ವ್ಯಕ್ತಪಡಿಸಿದೆ. ಬೆಂಗಳೂರಿನ ಹೆಬ್ಬಾಳದ ಕೇಂದ್ರೀಯ ವಿದ್ಯಾಲಯದ ಪ್ರಾಂಶುಪಾಲ ಕುಮಾರ್ ಠಾಕೂರ್, ಡಾಕ್ಟರ್ ಎಪಿಜೆ ಅಬ್ದುಲ್ ಕಲಾಂ ದೇಶದ ಜನರ ರಾಷ್ಟ್ರಪತಿ ಎಂದು ಖ್ಯಾತರಾಗಿದ್ದರು. ಎಲ್ಲರನ್ನೂ ಸಮಾನವಾಗಿ ಗೌರವಿಸುವುದರ ಜೊತೆಗೆ ವಿದ್ಯಾರ್ಥಿಗಳಿಗೆ ಉತ್ತಮ ಮಾರ್ಗದರ್ಶನ ನೀಡುತ್ತಿದ್ದರು ಎಂದರು. ಉಪಾಧ್ಯಾಯಿನಿ ಶ್ಯಾಮಲ ಸರಳ ವ್ಯಕ್ತಿತ್ವದ ಮೂಲಕ ಎಲ್ಲರನ್ನು ಆಕರ್ಷಿಸುವ ಹಿರಿಯ ಮೇಧಾವಿ ಎಂದು ಬಣ್ಣಿಸಿದರು. ವಿದ್ಯಾರ್ಥಿಗಳು ಡಾಕ್ಟರ್ ಕಲಾಂ ಅವರ ವ್ಯಕ್ತಿತ್ವದ ಬಗ್ಗೆ ತಮ್ಮದೇ ಆದ ರೀತಿಯಲ್ಲಿ ಪ್ರತಿಕ್ರಿಯಿಸಿದರು. उनके प्रति हमारा प्रेम प्रकट करना चाहिए. बट ऑल आई नो दैट बिकॉज ऑफ हिज लॉस आई प्रॉमिस टू माय सेल्फ दैट एवरी सिंगल थॉट ऑफ हिज आई विल एक्सेप्ट इट इन माय लाइफ एंड आई विल फॉलो इट. ही हैज ग्रेट पर्सनालिटी, एजुकेटेड द टीचर्स, ही इज अ ग्रेट स्टूडेंट, ही गिव ग्रेट लेक्चर्स एंड इंस्पायर्ड अ लॉट ऑफ स्टूडेंट्स एंड टीचर्स, मेनी पीपल ही इंस्पायर ग्रेट पर्सन्स इन हिज लाइफ. हिज विजन फॉर द इंडियाज यूथ एंड इंडियाज फ्यूचर इज रियली ग्रेट एज ही इज द ओनली पर्सन इन इंडिया हु हैज मेड अ ಮುಂಬೈ ಸರಣಿ ಬಾಂಬ್ ಸ್ಫೋಟ ಪ್ರಕರಣದಲ್ಲಿ ಮರಣದಂಡನೆ ಶಿಕ್ಷೆಗೆ ಗುರಿಯಾಗಿರುವ ಯಾಕೂಬ್ ಮೆಮನ್ ತಮ್ಮ ಶಿಕ್ಷೆಗೆ ತಡೆಯಾಜ್ಞೆ ನೀಡಬೇಕೆಂದು ಕೋರಿ ಸಲ್ಲಿಸಿದ್ದ ಪರಿಹಾರಾತ್ಮಕ ಅರ್ಜಿಯನ್ನು ಸುಪ್ರೀಂಕೋರ್ಟ್ನ ವಿಸ್ತೃತ ಪೀಠ ಇಂದು ವಜಾಗೊಳಿಸಿದೆ. ಹಿರಿಯ ನ್ಯಾಯಮೂರ್ತಿಗಳಾದ ದೀಪಕ್ ಮಿಶ್ರಾ, ಪ್ರಫುಲ್ಲ ಸಿಪಂದ್ ಹಾಗೂ ಅಮಿತವ್ ರಾಯ್ ನೇತೃತ್ವದ ವಿಸ್ತೃತ ನ್ಯಾಯಪೀಠ
ಮೆಮನ್ ಮನವಿಯನ್ನು ತಿರಸ್ಕರಿಸಿದೆ. ಮುಂಬೈನ ಟಾಡಾ ನ್ಯಾಯಾಲಯ ಯಾಕೂಬ್ ಮೆಮನ್ಗೆ ಗಲ್ಲು ಶಿಕ್ಷೆ ವಿಧಿಸಿತ್ತು. ಈ ಪ್ರಕರಣಕ್ಕೆ ಸಂಬಂಧಿಸಿದಂತೆ ನ್ಯಾಯಮೂರ್ತಿ ದವೆ ಹಾಗೂ ನ್ಯಾಯಮೂರ್ತಿ ಜೋಸೆಫ್ ಅವರಿದ್ದ ವಿಭಾಗೀಯ ಪೀಠ ಭಿನ್ನ ತೀರ್ಪು ನೀಡಿದ ಹಿನ್ನೆಲೆಯಲ್ಲಿ ಸುಪ್ರೀಂ ಕೋರ್ಟ್ನ ಮುಖ್ಯ ನ್ಯಾಯಮೂರ್ತಿ ಎಚ್ ಎಲ್ ದತ್ತು ಮೂವರು ಸದಸ್ಯರ ನ್ಯಾಯಮೂರ್ತಿಗಳನ್ನೊಳಗೊಂಡ ವಿಸ್ತೃತ ನ್ಯಾಯಪೀಠ ರಚಿಸಿದ್ದರು. ಸರ್ಕಾರದ ಪರ ವಕೀಲ ಉಜ್ವಲ್ ನಿಕಮ್ ಮೂರು ಅಂಶಗಳ ಆಧಾರದ ಮೇಲೆ ಮೆಮನ್ ಸಲ್ಲಿಸಿದ್ದ ಅರ್ಜಿಯನ್ನು ಸುಪ್ರೀಂ ಕೋರ್ಟ್ ಇಂದು ತಿರಸ್ಕರಿಸಿದೆ ಎಂದರು. ಮಹಾರಾಷ್ಟ್ರ ರಾಜ್ಯಪಾಲರು ಮೆಮನ್ ಕ್ಷಮಾದಾನ ಮನವಿಯನ್ನು ತಿರಸ್ಕರಿಸಿದ್ದಾರೆ. ಕ್ಷಮಾದಾನ ಕೋರಿ ಮೆಮನ್ ರಾಷ್ಟ್ರಪತಿ ಅವರಿಗೆ ಇಂದು ಸಲ್ಲಿಸಿರುವ ಇನ್ನೊಂದು ಮನವಿಯನ್ನು ಪ್ರಣಬ್ ಮುಖರ್ಜಿ ಕೇಂದ್ರ ಗೃಹ ಸಚಿವಾಲಯಕ್ಕೆ ಕಳುಹಿಸಿದ್ದಾರೆ. ಪ್ರಕರಣದಲ್ಲಿ ಆರೋಪಿಯಾಗಿರುವ ಯಾಕೂಬ್ ಮೆಮನ್ ಗಲ್ಲು ಶಿಕ್ಷೆ ಜಾರಿ ನಾಳೆ ಬೆಳಗ್ಗೆಗೆ ನಿಗದಿಯಾಗಿದೆ. ಈ ಮಧ್ಯೆ ಮಾಜಿ ಪ್ರಧಾನಿ ರಾಜೀವ್ ಗಾಂಧಿ ಹತ್ಯೆ ಪ್ರಕರಣದಲ್ಲಿ ಗಲ್ಲು ಶಿಕ್ಷೆಗೆ ಗುರಿಯಾಗಿದ್ದ ಮೂವರು ಆರೋಪಿಗಳ ವಿರುದ್ಧದ ಶಿಕ್ಷೆಯನ್ನು ಎತ್ತಿ ಹಿಡಿಯುವಂತೆ ಕೋರಿ ಕೇಂದ್ರ ಸರ್ಕಾರ ಸಲ್ಲಿಸಿದ್ದ ಮತ್ತೊಂದು ಪರಿಹಾರಾತ್ಮಕ ಅರ್ಜಿಯನ್ನು ಸುಪ್ರೀಂ ಕೋರ್ಟ್ ವಜಾಗೊಳಿಸಿ ಜೀವಾವಧಿ ಶಿಕ್ಷೆಯನ್ನು ಕಾಯಂಗೊಳಿಸಿದೆ. ಸಂತ್ರಸ್ತರ ನೋವು ಏನು ಎನ್ನುವುದು ಶಿಕ್ಷೆಗೆ ಗುರಿಯಾಗಿರುವವರಿಗೆ ಅರ್ಥವಾಗಬೇಕು ಎಂದು ನ್ಯಾಯಪೀಠ ಹೇಳಿದೆ. 1991 ಮೇ 21 ರಾಜೀವ್ ಗಾಂಧಿ ಹತ್ಯೆ ಪ್ರಕರಣದಲ್ಲಿ ಮೂವರಿಗೆ ಗಲ್ಲು ಶಿಕ್ಷೆಯಾಗಿತ್ತು. ಕ್ಷಮಾದಾನ ವಿಚಾರಕ್ಕೆ ಸಂಬಂಧಿಸಿದಂತೆ ರಾಜ್ಯಪಾಲರು ಸೂಕ್ತ ತೀರ್ಮಾನ ಕೈಗೊಳ್ಳಬಹುದು ಎಂದು ನ್ಯಾಯಪೀಠ ಹೇಳಿದೆ. ಗಲ್ಲು ಶಿಕ್ಷೆಗೆ ಗುರಿಯಾಗಿರುವವರು ಯಾವುದೇ ಕ್ಷಮೆಗೆ ಅರ್ಹರಲ್ಲ ಎಂದು ನ್ಯಾಯಪೀಠಕ್ಕೆ ಕೇಂದ್ರ ಸರ್ಕಾರ ಸ್ಪಷ್ಟಪಡಿಸಿತ್ತು. ಲೋಕಸಭೆಯಲ್ಲಿ ಸುಗಮ ಕಲಾಪ ಖಾತ್ರಿಪಡಿಸುವ ನಿಟ್ಟಿನಲ್ಲಿ ಸ್ಪೀಕರ್ ಸುಮಿತ್ರಾ ಮಹಾಜನ್ ನಾಳೆ ಸರ್ವಪಕ್ಷಗಳ ಸಭೆ ಕರೆದಿದ್ದಾರೆ. ಕಳೆದ ವಾರ ಪ್ರತಿಪಕ್ಷಗಳ ಗದ್ದಲದಿಂದಾಗಿ ಅಧಿವೇಶನಕ್ಕೆ ಅಡ್ಡಿಯಾಗಿ ಕಲಾಪವನ್ನು ಪದೇ ಪದೇ ಮುಂದೂಡಲಾಯಿತು. ಮೊನ್ನೆಯೂ ತೀವ್ರ ಗದ್ದಲದ ವಾತಾವರಣ ಕಂಡುಬಂತು. ನಿನ್ನೆ ಮಾಜಿ ರಾಷ್ಟ್ರಪತಿ ಡಾ ಎಪಿಜೆ ಅಬ್ದುಲ್ ಕಲಾಂ ಅವರಿಗೆ ಶ್ರದ್ಧಾಂಜಲಿ ಸಲ್ಲಿಸಿದ ಬಳಿಕ ಕಲಾಪವನ್ನು ನಾಳೆಗೆ ಮುಂದೂಡಲಾಯಿತು. ಸಕ್ಕರೆ ಮಂಡಳಿಯ ನಾಲ್ಕನೇ ಸಭೆ ಸಕ್ಕರೆ ಮತ್ತು ಸಹಕಾರ ಖಾತೆ ಸಚಿವ ಎಚ್ ಎಸ್ ಮಹದೇವ್ ಪ್ರಸಾದ್ ಅವರ ಅಧ್ಯಕ್ಷತೆಯಲ್ಲಿ ಬೆಂಗಳೂರಿನಲ್ಲಿಂದು ನಡೆಯಿತು. ಮುಂದಿನ ತಿಂಗಳು ಹಳೆ ಮೈಸೂರು ಭಾಗದ ಸಕ್ಕರೆ ಕಾರ್ಖಾನೆಗಳಲ್ಲಿ ಕಬ್ಬು ನುರಿಸುವ ಕುರಿತಂತೆ ಸಭೆಯಲ್ಲಿ ಚರ್ಚಿಸಲಾಯಿತು. ಸಕ್ಕರೆ ಮಂಡಳಿ ಸದಸ್ಯರು, ರೈತ ಮುಖಂಡರು, ಅಧಿಕಾರಿಗಳು ಹಾಜರಿದ್ದರು. ರಾಜ್ಯದಲ್ಲಿ ಆತ್ಮಹತ್ಯೆ ಕೈಗೊಂಡ ರೈತ ಕುಟುಂಬದ ಮನೆಗಳಿಗೆ ಬಿಜೆಪಿಯ 6 ತಂಡಗಳು ಭೇಟಿ ನೀಡಿ ಸಾಂತ್ವನ ಹೇಳಿದ್ದಲ್ಲದೆ ಆತ್ಮಹತ್ಯೆಗೆ ಕಾರಣವನ್ನು ಪತ್ತೆ ಹಚ್ಚಿದೆ ಎಂದು ಪಕ್ಷದ ವಕ್ತಾರ ಸಿಟಿ ರವಿ ಬೆಂಗಳೂರಿನಲ್ಲಿಂದು ಹೇಳಿದ್ದಾರೆ. ಪ್ರಸಕ್ತ ವರ್ಷದ 7 ತಿಂಗಳಲ್ಲಿ 221 ಮಂದಿ ರೈತರು ಆತ್ಮಹತ್ಯೆ ಮಾಡಿಕೊಂಡಿದ್ದು ಕಳೆದ 40 ದಿನಗಳಲ್ಲೇ ರೈತರ ಆತ್ಮಹತ್ಯೆ ಸಂಖ್ಯೆ 100 ಏರಿದೆ. ಆತ್ಮಹತ್ಯೆಗೆ ಸಣ್ಣ ಹಿಡುವಳಿದಾರರು, ಕೊಳವೆ ಬಾವಿ ವಿಫಲ, ನಕಲಿ ಬೀಜ, ರಸಗೊಬ್ಬರ ಹಾಗೂ ರಾಷ್ಟ್ರೀಕೃತ ಬ್ಯಾಂಕ್ಗಳ ಸಾಲ ವಸೂಲಾತಿ ಒತ್ತಡ ಪ್ರಮುಖ ಕಾರಣವಾಗಿದೆ ಎಂದರು. ರೈತರ ಆತ್ಮಹತ್ಯೆ ಕುರಿತಂತೆ ಬಿಜೆಪಿ ನಡೆಸಿರುವ ಅಧ್ಯಯನದ ಸಂಪೂರ್ಣ ವಿವರವನ್ನು ಕೇಂದ್ರ ಮತ್ತು ರಾಜ್ಯ ಸರ್ಕಾರಕ್ಕೆ ನೀಡಿ ಅಲ್ಪಾವಧಿ ಮತ್ತು ದೀರ್ಘಾವಧಿ ಪರಿಹಾರದ ಶಿಫಾರಸನ್ನು ಪಕ್ಷ ಮಾಡಲಿದೆ ಎಂದರು. ರಾಜ್ಯ ಸರ್ಕಾರ ತಕ್ಷಣ ಬೆಲೆ ನೀತಿ ರೂಪಿಸಬೇಕು. ಖಾತರಿ ಬೆಂಬಲ ಬೆಲೆ ಯೋಜನೆಯ ಅನ್ವಯ ರೈತರ ಉತ್ಪನ್ನಗಳನ್ನು ಖರೀದಿಸಬೇಕೆಂದು ಅವರು ಒತ್ತಾಯಿಸಿದರು. ಪರಿಹಾರಗಳು ಏನು ಅನ್ನೋದನ್ನು ಕೂಡ ಅಲ್ಪಾವಧಿ ಪರಿಹಾರ ಮತ್ತು ದೀರ್ಘಾವಧಿ ಪರಿಹಾರ ಏನು ಅನ್ನೋದನ್ನು ಕೂಡ ಒಂದು ಪ್ರಸ್ತಾವನೆಯನ್ನು ರಾಜ್ಯ ಮತ್ತು ಕೇಂದ್ರ ಸರ್ಕಾರದಲ್ಲಿ ಮುಂದಿಡಬೇಕು ಅನ್ನುವಂಥ ಯೋಜನೆ ಮಾಡಿ ನಾವು ಒಂದು ವರದಿಯನ್ನು ಸಿದ್ಧಪಡಿಸಿದ್ದೀವಿ. ಅದರಲ್ಲಿ ನಾವು ರೈತರ ಜೊತೆ ಸಂವಾದ ನಡೆಸಿದಾಗ ನಮ್ಮ ಅನುಭವಕ್ಕೆ ಬಂದಿರುವಂಥದ್ದು ಬಹುತೇಕ ಜನ ಆತ್ಮಹತ್ಯೆ ಮಾಡಿಕೊಂಡಿರೋ ಸಣ್ಣ ಹಿಡುವಳಿದಾರ, 3 2 5 10 ಒಳಗಡೆ ಭೂಮಿ ಇರ್ತಕ್ಕಂಥ ಸಣ್ಣ ಹಿಡುವಳಿದಾರ. ಅದರಲ್ಲಿ ಬೋರ್ವೆಲ್ಗಳು ವಿಫಲ ಆಗಿ ನಿರಂತರವಾಗಿ ಬೋರ್ವೆಲ್ಗಳನ್ನು ಕೊರೆಸಿ ಸಾಲದ ಹೊರೆ ಜಾಸ್ತಿಯಾಗಿ ಕೆಲವೊಮ್ಮೆ ಎಷ್ಟು ಮಟ್ಟಿಗೆ ಸಾಲದ ಹೊರೆ ಆಗಿದೆ ಅಂದರೆ ಜಮೀನು ಮಾರಿದ್ರೂ ಕೂಡ ಬೋರ್ವೆಲ್ ಕೊರೆಸಿರೋ ಸಾಲ ತೀರಕ್ಕೆ ಸಾಧ್ಯ ಇಲ್ಲ. ಅಷ್ಟು ಮಟ್ಟಿಗೆ ಬೋರ್ಗಳು ವಿಫಲ ಆಗಿ ಮತ್ತಷ್ಟು ಹೆಚ್ಚುವರಿ ಬೋರ್ವೆಲ್ಗಳನ್ನು ಹಾಕಿ ಸಾಲದವರೆ ಹೆಚ್ಚಾಗಿ ಆತ್ಮಹತ್ಯೆ ಮಾಡಿಕೊಂಡಿರ್ತಕ್ಕಂಥದ್ದು. ಮೇಕ್ ಇನ್ ಇಂಡಿಯಾಗೆ ಒತ್ತು ಕೊಡುವ ಸಂಬಂಧ ಇಂಡಿಯನ್ ಟೆಕ್ನಾಲಜಿ ಕಾಂಗ್ರೆಸ್ನ ಒಂದು ದಿನದ ಕಾರ್ಯಾಗಾರ ಬೆಂಗಳೂರಿನಲ್ಲಿ ಇಂದು ನಡೆಯಿತು. ಇಂಜಿನಿಯರಿಂಗ್ ಸಂಘಟನೆಗಳ ವಿಶ್ವ ಒಕ್ಕೂಟದ ಅಧ್ಯಕ್ಷ ಜಾರ್ಜ್ ಪಿಟರ್ಲಿಂಕ್ ತಂತ್ರಜ್ಞಾನ ಕ್ಷೇತ್ರದ ಹೊಸ ಅನ್ವೇಷಣೆಗಳು ಜನಸಾಮಾನ್ಯರಿಗೆ ದೊರೆಯುವಂತಾಗಬೇಕು ಎಂದರು. ಹೊಸ ಆವಿಷ್ಕಾರದಿಂದ ತಂತ್ರಜ್ಞಾನ ಅಭಿವೃದ್ಧಿಯ ಜೊತೆಗೆ ದೇಶದ ಆರ್ಥಿಕ ಬೆಳವಣಿಗೆಗೆ ಸಹಕಾರಿಯಾಗಲಿದೆ ಎಂದು ಅವರು ಪ್ರತಿಪಾದಿಸಿದರು. ಲೀಡ್ ಟು ಪಾಸಿಟಿವ್ ಇಫೆಕ್ಟಿವ್ ಚೇಂಜ್
While invention requires the creation of new ideas, processes, or products, innovation moves one step further and requires implementation of the inventive act. Regarding safety. ಭಾರತೀಯ ಕೈಗಾರಿಕಾ ಒಕ್ಕೂಟ ಮುಂದಿನ ತಿಂಗಳ 6 ಮತ್ತು 7 ರಂದು ಭಾರತದ 11ನೇ ಆವೃತ್ತಿಯ ನಾವೀನ್ಯತೆಯ ಶೃಂಗಸಭೆಯನ್ನು ಬೆಂಗಳೂರಿನಲ್ಲಿ ಆಯೋಜಿಸಲಿದೆ ಎಂದು ಒಕ್ಕೂಟದ ನಿರ್ಗಮಿತ ಅಧ್ಯಕ್ಷ ಎಸ್ ಗೋಪಾಲಕೃಷ್ಣನ್ ಬೆಂಗಳೂರಿನಲ್ಲಿಂದು ಹೇಳಿದ್ದಾರೆ. ದೇಶದ ಸರ್ವಾಂಗೀಣ ಅಭಿವೃದ್ಧಿಗೆ ಉದ್ಯಮಿಗಳ ಪಾತ್ರ ಅಪಾರವಾದದ್ದು. ಹೊಸ ಹೊಸ ಸೇವೆಗಳು ಕಂಪನಿಗಳು ಆರಂಭಿಸುವ ಮೂಲಕ ಉದ್ಯೋಗ ಲಭ್ಯತೆ ಮುಂತಾದ ವಿಚಾರಗಳಲ್ಲಿ ವಿಶ್ವದ 15ನೇ ನಗರವೆಂದು ಬೆಂಗಳೂರು ಖ್ಯಾತಿ ಪಡೆದಿದೆ. 2 ದಿನಗಳ ಶೃಂಗಸಭೆಯಲ್ಲಿ ದೇಶದ ಪ್ರಗತಿಗೆ ಪೂರಕವಾದ ಚರ್ಚೆಗಳು ನಡೆಯಲಿದೆ ಎಂದರು. I strongly believe that innovation will play a key role in making this happen. So this year's theme is realizing the national dream, scaling local innovation, and we're looking at the various verticals, we're looking at national priorities. CII-ನ ಕರ್ನಾಟಕ ಪರಿಷತ್ತಿನ ನಿರ್ದೇಶಕ ಶೇಖರ್ ವಿಶ್ವನಾಥನ್ ಮುಂತಾದವರು ಗೋಷ್ಠಿಯಲ್ಲಿ ಹಾಜರಿದ್ದರು. ಈ ವರ್ಷದ ಪ್ರತಿಷ್ಠಿತ ರಾಮೋನ್ ಮ್ಯಾಗಸೆ ಪ್ರಶಸ್ತಿಗಳನ್ನು ಪ್ರಕಟಿಸಲಾಗಿದ್ದು AIIMS ಮಾಜಿ ಜಾಗೃತ ದಳದ ಅಧಿಕಾರಿ ಸಂಜೀವ್ ಚತುರ್ವೇದಿ ಮತ್ತು ಸ್ವಯಂ ಸೇವಾ ಸಂಘಟನೆಯ ಸಂಸ್ಥಾಪಕ ಅನ್ಯೂಬ್ ದಾಸ್ ಸೇರಿದಂತೆ 5 ಜನರಿಗೆ ಪ್ರಶಸ್ತಿ ಸಂದಿದೆ. ಸಂಜೀವ್ ಚತುರ್ವೇದಿ ಭಾರತೀಯ ಅರಣ್ಯ ಸೇವೆಯ ಅಧಿಕಾರಿಯಾಗಿ ಸೇವೆ ಸಲ್ಲಿಸಿದ್ದರು ಹಾಗೂ ಅಂಶುಗುಪ್ತಾ ಅವರು ಉದ್ಯಮಶೀಲತೆ ನಾಯಕತ್ವ ಹೊಂದಿದ್ದರು. ಭ್ರಷ್ಟಾಚಾರದ ವಿರುದ್ಧ ಇವರು ನಡೆಸಿದ ಹೋರಾಟ ಗುರುತಿಸಿ ಅವರನ್ನು ಪ್ರಶಸ್ತಿಗೆ ಆಯ್ಕೆ ಮಾಡಲಾಗಿದೆ ಎಂದು ರಾಮೋನ್ ಮ್ಯಾಗಸೆ ಪ್ರಶಸ್ತಿ ಪ್ರತಿಷ್ಠಾನ ಹೇಳಿದೆ. August 31st ಫಿಲಿಪ್ಪೀನ್ಸ್ನ ಮನಿಲಾದಲ್ಲಿ ಪ್ರಶಸ್ತಿ ಪ್ರದಾನ ಸಮಾರಂಭ ನಡೆಯಲಿದೆ. ಸಂಜೀವ್ ಚತುರ್ವೇದಿ ತಮ್ಮ ಪ್ರಶಸ್ತಿಯನ್ನು ಸರ್ದಾರ್ ವಲ್ಲಭಭಾಯ್ ಪಟೇಲ್ ಅವರಿಗೆ ಅರ್ಪಿಸುವುದಾಗಿ ಹೇಳಿದರು. ಚಿತ್ರದುರ್ಗದ SRS ಶಾಲೆಯ ಆವರಣದಲ್ಲಿ ವಿಜ್ಞಾನ ಪಾರ್ಕ್ ನಿರ್ಮಿಸಲಾಗಿದ್ದು ವಿದ್ಯಾರ್ಥಿಗಳ ಪ್ರಾಯೋಗಿಕ ಕಲಿಕೆಗೆ ಪೂರಕವಾಗಿದೆ. ಬೆಂಗಳೂರಿನ ನೆಹರು ತಾರಾಲಯದ ಆವರಣದಲ್ಲಿರುವ ವಿಜ್ಞಾನ ಮಾದರಿಗಳನ್ನು ಆಧರಿಸಿದ ಈ ಉಪಕರಣಗಳು ವಿದ್ಯಾರ್ಥಿಗಳ ವಿಜ್ಞಾನ ಆಸಕ್ತಿಯನ್ನು ಕೆರಳಿಸುವಂತಿವೆ. ಆರ್ಕಿಮಿಡಿಸ್ ಕ್ರೂ, ನ್ಯೂಟನ್ನ 3ನೇ ನಿಯಮ, ಗಾಲಿ ಮತ್ತು ಅಚ್ಚಿನ ಚಲನೆ, ಸೌರಮಂಡಲ, ಶಕ್ತಿಯ ವರ್ಗಾವಣೆ, ಗೈರೋಸ್ಕೋಪ್ ಇತ್ಯಾದಿ ಉಪಕರಣಗಳು ಭೌತಶಾಸ್ತ್ರದ ಪ್ರಾಥಮಿಕ ತತ್ವಗಳ ಪ್ರಾಯೋಗಿಕ ಕಲಿಕೆಗೆ ನೆರವಾಗುತ್ತಿವೆ. ಶಾಲೆಯ ಪ್ರಾಚಾರ್ಯ ಯತೀಶ್, ಬೆಂಗಳೂರಿನ ವಿಜ್ಞಾನವನದ ನಿರ್ಮಾಪಕ ವಿಜಯಕುಮಾರ್ ನೇತೃತ್ವದಲ್ಲಿ 28 ವೈಜ್ಞಾನಿಕ ಉಪಕರಣಗಳನ್ನು ನಿರ್ಮಿಸಲಾಗಿದೆ. ಈ ವಿಜ್ಞಾನ ಪಾರ್ಕ್ ಮಧ್ಯ ಕರ್ನಾಟಕ ಭಾಗದಲ್ಲಿ ಮೊದಲನೆಯದಾಗಿದ್ದು ಇತರ ಶಾಲೆಯ ವಿದ್ಯಾರ್ಥಿಗಳು ಬಳಸಲು ಅವಕಾಶ ನೀಡಲಾಗುತ್ತಿದೆ ಎಂದರು. ಪ್ರಾಯೋಗಿಕ ಕಲಿಕೆಗೆ ಈ ಉಪಕರಣಗಳು ಸಹಕಾರಿ. ಸೌರಮಂಡಲ, ಶಕ್ತಿಯ ವರ್ಗಾವಣೆ, ನ್ಯೂಟನ್ನ 3ನೇ ನಿಯಮ ಮೊದಲಾದ ಉಪಕರಣಗಳ ಹಿಂದಿನ ವೈಜ್ಞಾನಿಕ ತತ್ವ ದೈನಂದಿನ ಜೀವನದಲ್ಲೂ ಬಹು ಉಪಕಾರಿ ಎಂದು ವಿದ್ಯಾರ್ಥಿಗಳು ಪ್ರತಿಕ್ರಿಯಿಸಿದರು. ಐಪಿಎಲ್ ಸ್ಪಾಟ್ ಫಿಕ್ಸಿಂಗ್ ಪ್ರಕರಣದಲ್ಲಿ ಆರೋಪ ಮುಕ್ತರಾಗಿರುವ ವೇಗದ ಬೌಲರ್ ಯಶ್ ಶ್ರೀಶಾಂತ್ ಹಾಗೂ ಸ್ಪಿನ್ನರ್ ಅಂಕಿತ್ ಚೌಹಾಣ್ ಅವರ ನಿಷೇಧವನ್ನು ತೆರವುಗೊಳಿಸಲು ಭಾರತ ಕ್ರಿಕೆಟ್ ನಿಯಂತ್ರಣ ಮಂಡಳಿ ನಿರಾಕರಿಸಿದೆ. 2013ರಲ್ಲಿ ನಡೆದಿತ್ತು ಎನ್ನಲಾದ ಸ್ಪಾಟ್ ಫಿಕ್ಸಿಂಗ್ ಪ್ರಕರಣದಲ್ಲಿ ಪಾಟಿಯಾಲ ನ್ಯಾಯಾಲಯ ಕಳೆದ ವಾರ ಎಲ್ಲ 36 ಆರೋಪಿಗಳನ್ನು ಆರೋಪ ಮುಕ್ತಗೊಳಿಸಿತ್ತು. ಈ ಹಿನ್ನೆಲೆಯಲ್ಲಿ ಶ್ರೀಶಾಂತ್ ಮೇಲಿನ ನಿಷೇಧ ತೆರವುಗೊಳಿಸುವಂತೆ ಕೇರಳ ಕ್ರಿಕೆಟ್ ನಿಯಂತ್ರಣ ಮಂಡಳಿ ಮನವಿ ಮಾಡಿತ್ತು. ಶಿಸ್ತು ತೀರ್ಮಾನದಲ್ಲಿ ಯಾವುದೇ ಬದಲಾವಣೆ ಇಲ್ಲ ಎಂದು ಬಿಸಿಸಿಐ ಸ್ಪಷ್ಟಪಡಿಸಿದೆ. ಇನ್ನು ಹವಾವರ್ತಮಾನ. ರಾಜ್ಯದ ಒಳನಾಡಿನಲ್ಲಿ ನೈಋತ್ಯ ಮುಂಗಾರು ದುರ್ಬಲ. ಕರಾವಳಿಯ ಬಹುತೇಕ ಕಡೆ, ದಕ್ಷಿಣ ಒಳನಾಡಿನ ಕೆಲವೆಡೆ ಮತ್ತು ಉತ್ತರ ಒಳನಾಡಿನ ಅಲ್ಲಲ್ಲಿ ಮಳೆಯಾಗಿದೆ. ಶಿರಾಲಿ 3, ಅಂಕೋಲಾ, ಗೇರುಸೊಪ್ಪ, ಮಂಕಿ, ಕುಮಟಾ, ಗುಡುಪಿ, ಆಗುಂಬೆ, ಮೂಡಿಗೆರೆ 2, ಮಂಗಳೂರು, ಹೊನ್ನಾವರ, ಕಾರವಾರ, ಖಾನಾಪುರ, ಲಿಂಗನಮಕ್ಕಿ, ಕಮ್ಮರಡಿ 1 ಸೆಂಟಿಮೀಟರ್ ಮಳೆಯಾಗಿದೆ. ಮುನ್ಸೂಚನೆಯಂತೆ ಮುಂದಿನ 3 ದಿನಗಳ ಕಾಲ ಕರಾವಳಿಯ ಬಹುತೇಕ ಕಡೆ ಮತ್ತು ಒಳನಾಡಿನ ಕೆಲವೆಡೆ ಭಾರೀ ಮಳೆ ಸಾಧ್ಯತೆ. ಮೀನುಗಾರರಿಗೆ ಮುನ್ಸೂಚನೆ. ಕರಾವಳಿ ತೀರದಲ್ಲಿ ತಾಸಿಗೆ 45-55 ಕಿಲೋಮೀಟರ್ ವೇಗದ ಗಾಳಿ ಬೀಸುವ ಸಂಭವವಿದೆ. ಬೆಂಗಳೂರು ನಗರ ಹಾಗೂ ಸುತ್ತಮುತ್ತ ಸಾಮಾನ್ಯ ಮೋಡ ಕವಿದ ವಾತಾವರಣ, ಕೆಲವೆಡೆ ಮಳೆ ಬೀಳುವ ನಿರೀಕ್ಷೆ. ಗರಿಷ್ಠ 30 ಮತ್ತು ಕನಿಷ್ಠ 20 ಡಿಗ್ರಿ ಸೆಲ್ಸಿಯಸ್ ತಾಪಮಾನ ದಾಖಲು. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಮಾಜಿ ರಾಷ್ಟ್ರಪತಿ ಡಾಕ್ಟರ್ ಅಬ್ದುಲ್ ಕಲಾಂ ಪಾರ್ಥಿವ ಶರೀರದ ಅಂತ್ಯ ಸಂಸ್ಕಾರಕ್ಕೆ ಹುಟ್ಟೂರು ರಾಮೇಶ್ವರಮ್ನಲ್ಲಿ ಸಕಲ ಸಿದ್ಧತೆ. 1993ರ ಮುಂಬೈ ಸರಣಿ ಸ್ಫೋಟ ಪ್ರಕರಣ, ಗಲ್ಲು ಶಿಕ್ಷೆ ತಡೆಗೆ ಯಾಕೂಬ್ ಮೆಮನ್ ಸಲ್ಲಿಸಿದ ಪರಿಹಾರಾತ್ಮಕ ಅರ್ಜಿ ಸುಪ್ರೀಂಕೋರ್ಟ್ನಿಂದ ವಜಾ. ಲೋಕಸಭೆ ಸುಗಮ ಕಲಾಪ ಸಂಬಂಧ ಸ್ಪೀಕರ್ ಸುಮಿತ್ರಾ ಮಹಾಜನ್ ಅವರಿಂದ ನಾಳೆ ಸರ್ವಪಕ್ಷ ಸಭೆ. ಹಾಗೂ
ರೈತರ ಆತ್ಮಹತ್ಯೆ ಪ್ರಕರಣ ಬಿಜೆಪಿಯಿಂದ ಪರಿಸ್ಥಿತಿ ಅಧ್ಯಯನ ಕೇಂದ್ರ ಹಾಗೂ ರಾಜ್ಯ ಸರ್ಕಾರಕ್ಕೆ ವರದಿ ಸಲ್ಲಿಕೆ. ನಮ್ಮ ಮುಂದಿನ ವಾರ್ತಾ ಪ್ರಸಾರ ರಾತ್ರಿ 9 ಗಂಟೆಗೆ ಚಂದನದಲ್ಲಿ. ನಮಸ್ಕಾರ.